ಕಲೆ ಸಂಸ್ಕೃತಿಯ ತವರುನಾಡಾದ ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತನ್ನ ವಿಶಿಷ್ಟ ಶೈಲಿಯ ಸೀರೆಗಳಿಂದಲೇ ಜಗತ್ಪ್ರಸಿದ್ಧ ಊರು. ನೂರಾರು ವರ್ಷಗಳ ಇತಿಹಾಸ ಹೊಂದಿರುವ ಇಳಕಲ್ ಸೀರೆಗೆ ಜಗತ್ತಿನಾದ್ಯಂತ ಬೇಡಿಕೆ ಇದೆ. ಆದರೆ ಅದನ್ನು ನೇಯುವ ನೇಕಾರರ ಪರಿಸ್ಥಿತಿ ಇಂದಿಗೂ ಸುಧಾರಿಸಿಲ್ಲ. ಬಡತನದಲ್ಲಿದ್ದರೂ ಏನನ್ನಾದರೂ ಸಾಧಿಸಬೇಕೆಂಬ ಛಲ ಹೊತ್ತಿರುವ ಇಳಕಲ್ಲಿನ ಯುವ ನೇಕಾರ ಮೇಘರಾಜ ಗುದ್ದಟ್ಟಿ ಇಳಕಲ್ ಸೀರೆಯಲ್ಲಿ ರಾಮಮಂದಿರವನ್ನು ನೇಯ್ದು ಎಲ್ಲೆಡೆ ಪ್ರಶಂಸೆಗೆ ಒಳಗಾಗಿದ್ದಾರೆ. ಈ ಹಿಂದೆಯೂ ಸೀರೆಯಲ್ಲಿ ತ್ರಿವರ್ಣ ಧ್ವಜವುಳ್ಳ ಸೀರೆಯಲ್ಲದೆ ಇನ್ನೂ ಅನೇಕ ವಿಶಿಷ್ಟ ವಿನ್ಯಾಸಗಳನ್ನು ಹೊಂದಿದ ಸೀರೆಗಳನ್ನು ನೇಯುತ್ತಾ ಹೊಸ ರೀತಿಯ ಪ್ರಯತ್ನ ನಡೆಸುತ್ತಿರುವ ಈ ಯುವಕನಿಗೆ ಬೇರೆ ಜಿಲ್ಲೆ ಬೇರೆ ರಾಜ್ಯಗಳಿಂದ ಕೆಲಸಕ್ಕೆ ಆಹ್ವಾನ ಬಂದರೂ ಹುಟ್ಟಿದ ಊರಲ್ಲೇ ಸಾಧನೆ ಮಾಡಬೇಕೆಂಬ ಹಠವನ್ನು ಬಿಟ್ಟಿಲ್ಲ. ಒಂದೇ ಕೊಠಡಿಯ ಚಿಕ್ಕ ಬಾಡಿಗೆ ಮನೆಯಲ್ಲಿ ಸಂಸಾರ ನಡೆಸುತ್ತಿರುವ ಈ ಯುವಕನಿಗೆ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಕಲೆ ಎಲ್ಲರಿಗೂ ಒಲಿಯೋದಿಲ್ಲ, ಒಲಿದರೆ ಪರಿಸ್ಥಿತಿ ಸರಿ ಇರುವುದಿಲ್ಲ ಎಂಬುದಕ್ಕೆ ಇವನೇ ಸಾಕ್ಷಿ. ಈಗಾಗಲೇ ಈ ಯುವಕ ನೇಯ್ದಿರುವಂತಹ ರಾಮಮಂದಿರ ಸೀರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಸದ್ದು ಮಾಡ್ತಾ ಇದೆ. ನಗರದ ಪ್ರಮುಖರು ಹಾಗೆ ಗೆಳೆಯರ ಬಳಗ ಈತನನ್ನ ಸನ್ಮಾನಿಸಿ ಪ್ರೋತ್ಸಾಹಿಸಿದ್ದಾರೆ. ಈ ಕುರಿತು ಮೇಘರಾಜ ತನ್ನ ಮನದಾಳದ ಮಾತುಗಳನ್ನ ರನ್ ವಾಹಿನಿಯೊಂದಿಗೆ ಹಂಚಿಕೊಂಡಿದ್ದಾರೆ. ರಾಮಮಂದಿರ ಯಾಕೆ ಮಾಡ್ಬೇಕಂತ ಆಸೆ ಪಟ್ಟಿನಂದ್ರೆ ನಮ್ಮ ತಾತನವ್ರ ಮುತ್ತನಾತನವ್ರ ಕಾಲದಿಂದನೂ ಅದು ಆಗಕ್ಕೆ ಸಾಧ್ಯ ಆಗಿದ್ದಿಲ್ಲ. ಈ ನಮ್ಮ ನರೇಂದ್ರ ಮೋದಿಯವ್ರ ಕಾಲಕ್ಕೆ ಆಗೈತೆ. ನಾವು ಈಗ ನೋಡ್ತೀವಿ ಅಂದ್ರೆ ನಮ್ಮ ಪುಣ್ಯ ಅದು. ಅದಕ್ಕೆ ನರೇಂದ್ರ ಮೋದಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಆ ಕಾರಣಕ್ಕೆ ನಾನು ಇಳಕಲ್ ಸೀರೆ ಒಳಗೆ ಒಂದೇನೋ ಪ್ರಯತ್ನ ಮಾಡೀನಿ. ಅದನ್ನು ಜನ ಅಪೇಕ್ಷೆ ಕೊಟ್ಟರೆ ಇಷ್ಟಪಟ್ರೆ ಅವರೆಲ್ಲರಿಗೆ ಧನ್ಯವಾದಗಳು. ನಮ್ಮ ಇಳಕಲಾಗ ನಾರ್ಮಲ್ ಈಗ ತೆನಿ ಅಂತಂದು ಮಾಡ್ತೇವೆ ರೀ. ಅದನ್ನು ಒಂದು ಸ್ವಲ್ಪ ವಿಭಿನ್ನ ರೀತಿ ಒಳಗೆ ಮಾಡ್ಬೇಕನ್ನೋ ಒಂದು ಪ್ರಯತ್ನ ಮಾಡಿದ್ದು ಸಣ್ಣ ಪುಟ್ಟ ಮಾಡ್ಕೊತಿದ್ದೆ. ಇದು ರಾಮಮಂದಿರ ಒಂದು ಭಾಳ ದಿವಸದಿಂದ ಆಸೆ ಇತ್ತು ಮಾಡ್ಬೇಕು ಅನ್ನೋದು. ಅದ್ರ ಸಂಬಂಧ ಇದು ರಾಮಮಂದಿರ ಒಂದು ಮಾಡಿ ಅಂತ ಸರ್ಕಾರಕ್ಕೆ ಮನವಿ ಏನು ಮಾಡ್ಕೊತೀವಿ ಅಂದರೆ, ನಮ್ಮ ಕರ್ನಾಟಕ ರಾಜ್ಯದೊಳಗೆ ಗೌರ್ಮೆಂಟ್ ಸ್ಕೂಲೊಳಗೆ ಎಲ್ಲ ಟೀಚರ್ಸ್ಗೂ ನಮ್ಮ ಇಳಕಲ್ ಸೀರೆನ ಇದು ಮಾಡ್ಬೇಕಂತ ಕೇಳ್ಕೊತೀನಿ ರೀ. ನಮ್ಮ ಮುಖ್ಯಮಂತ್ರಿಗಳಿಗೆ ನಾನು ಮಾಡೋ ಇಳಕಲ್ ಸೀರೆಯಾಗಿ ಡಿಸೈನ್ ಮಾಡೋದು ಸೋಷಿಯಲ್ ಮೀಡಿಯಾದಾಗ ನೋಡಿ ಬದಲಿ ರಾಜ್ಯ ನಮ್ಮ ಬದಲಿ ಜಿಲ್ಲೆದವರು ಕಾಲ್ ಮಾಡ್ಕೇಸಿ ನಮ್ಮೂರಿಗೆ ಬರ್ರಿ, ನಿಮ್ಗೇನು ಬೇಕು ಎಲ್ಲ ಸಹಾಯ ಮಾಡಿಕೊಡ್ತೀವಿ, ನಮ್ಗೆ ಡಿಸೈನ್ ಮಾಡಿಕೊಡ್ರಿ, ನಮಗೆ ಎಲ್ಲ ಸೀರೆ ಮಾಡಿಕೊಡ್ರಿ, ನಿಮ್ಮ ಕಲೆ ಚಲೋ ಐತೆ ಅಂತ ಹೇಳಿದ್ರೆ, ನಾವಿಲ್ಲರಿ ಸರ್ ನಾವು ಇಳಕಲ್ ಬಿಟ್ಟು ಬರೋಂಗಿಲ್ಲರಿ, ನಾವೇನು ಸಾಧನೆ ಮಾಡ್ರಿ ಇಲ್ಲಿ ಇಳಕಲ್ಲಾಗ ಮಾಡ್ತೀವಿ ಅಂತ ಹೇಳಿದವರಿಗೆ. ಇವನು ನೇಯುತ್ತಿರುವಂತಹ ವಿಶಿಷ್ಟ ಪ್ರಾಯೋಗಿಕ ಕಲೆಯುಳ್ಳ ಸೀರೆಗಳನ್ನು ಕೊಂಡುಕೊಂಡು ಇನ್ನೂ ಹೆಚ್ಚಿನ ಸಾಧನೆ ಮಾಡಲು ಎಲ್ಲರೂ ಸಹಕಾರ ಮಾಡಬೇಕೆಂಬ ನಿರೀಕ್ಷೆಯಲ್ಲಿದ್ದಾನೆ. ಸೀರೆ ನೇಯುವುದರಲ್ಲೇ ಏನನ್ನಾದರೂ ವಿಶೇಷ ಸಾಧನೆ ಮಾಡಬೇಕೆಂದಿರುವ ಈ ಯುವಕನಿಗೆ ಸಹಾಯ ಹಸ್ತದ ಅವಶ್ಯಕತೆ ಇದ್ದು ಕಲಾಭಿಮಾನಿಗಳು ಉಳ್ಳವರು ಪ್ರೋತ್ಸಾಹಿಸಲಿ ಎಂಬುದೇ ನಮ್ಮ ಆಶೆ. ಕ್ಯಾಮರಾ ಪರ್ಸನ್ ಸಚಿನ್ ಸಾಲಿಮಠ್ ಜೊತೆ ವಿಜಯ ಗವಿಮಠ, ರನ್ ಟಿವಿ, ಇಳಕಲ್. ಸಂತೋಷ್ ಫ್ಯಾಷನ್ ಪ್ಲಾಜಾ ಮುಧೋಳ ಹೋಲ್ಸೇಲ್ ದರದಲ್ಲಿ ರಿಟೇಲ್ ಮಾರಾಟ. ನಮ್ಮಲ್ಲಿ ಸೀರೆಗಳ ಮಾರಾಟ ಮೇಳ ಹಮ್ಮಿಕೊಂಡಿದ್ದು, ಒಂದು ಸೀರೆ ಖರೀದಿಸಿದ್ರೆ ಒಂದು ಸೀರೆ ಸಂಪೂರ್ಣ ಉಚಿತ, ಅಥವಾ ಯಾವುದೇ ಸೀರೆಗಳನ್ನ ಖರೀದಿಸಿದ್ರು ಅವುಗಳ ಮೇಲೆ ಶೇಕಡ 50% ಡಿಸ್ಕೌಂಟ್ ನೀಡಲಾಗುತ್ತೆ. ಇದರ ಜೊತೆಗೆ ಬ್ಲಾಂಕೆಟ್, ಬೆಡ್ಶೀಟ್, ಚಾದರ, ಲೇಡೀಸ್ ಟಾಪ್, ಜೀನ್ಸ್ ಪ್ಯಾಂಟ್, ಶರ್ಟ್ ಮೇಲೆ ಕೂಡ ಶೇಕಡ 50% ಡಿಸ್ಕೌಂಟ್ ನೀಡಲಾಗುತ್ತೆ. ಹಾಗೆಯೇ ರೆಡಿಮೇಡ್ ಬಟ್ಟೆಗಳ ಮೇಲೆ 10%-50% ರಿಯಾಯಿತಿ ನೀಡಲಾಗುತ್ತಿದೆ. ಈ ಸುವರ್ಣ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಲು ಇಂದೇ ಭೇಟಿ ನೀಡಿ ಸಂತೋಷ್ ಫ್ಯಾಷನ್ ಪ್ಲಾಜಾ ನಗರಸಭೆ ಎದುರಿಗೆ ಬಸ್ ನಿಲ್ದಾಣದ ಹತ್ತಿರ ಮುಧೋಳ. ಸ್ನೇಹಿತರೊಂದಿಗೆ ಆಗಲಿ ಕುಟುಂಬದವರೊಂದಿಗಾದರೂ ಆಗಲಿ ಊಟಕ್ಕೆ ಹೊರಗಡೆ ಹೋಗೋಕೆ ಇಚ್ಛಿಸಿದ್ದೀರಾ? ಬೇರೆಡೆ ಯಾಕೆ? ಮುಧೋಳ ನಗರದ ಸಮೀಪದಲ್ಲಿ ಸಾಯಿ ನಚಿಕೇತ್ ಇದೆಯಲ್ಲ, ಉತ್ತಮ ಗುಣಮಟ್ಟದ ಸ್ವಾದಿಷ್ಟ ಮತ್ತು ರುಚಿಕರ ವೆಜ್ ಹಾಗೂ ನಾನ್ ವೆಜ್ ಊಟಕ್ಕೆ ಹೇಳಿ ಮಾಡಿಸಿದ ಹೋಟೆಲ್ ಇದಾಗಿದೆ. ನಮ್ಮ ಸಾಯಿ ನಚಿಕೇತ್ ಹೋಟೆಲ್ ಮತ್ತು ರೆಸ್ಟೋರೆಂಟ್ ಗ್ರಾಹಕನ ನಂಬರ್ ಒನ್ ಚಾಯ್ಸ್ ಆಗಿದ್ದು, ಇಲ್ಲಿ ಉತ್ತಮ ಲಾಡ್ಜಿಂಗ್ ವ್ಯವಸ್ಥೆ ಕೂಡ ಇದೆ, ಅಲ್ಲದೆ ಪಾರ್ಟಿ ಹಾಲ್ ವ್ಯವಸ್ಥೆ ಕೂಡ ಇದೆ. ಇನ್ಯಾಕ್ ತಡ, ಇಂದೇ ಭೇಟಿ ನೀಡಿ ಸಾಯಿ ನಚಿಕೇತ್ ಹೋಟೆಲ್ ಅಂಡ್ ರೆಸ್ಟೋರೆಂಟ್, ಜಿರಗಾಳ ಸಮೀಪ, ಲೋಕಾಪುರ ರೋಡ, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ.